ಹೆಲೋ ಆಲ್ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಕನ್ನಡದಲ್ಲಿ ಜೆನ್ಯೂನ್ ಕ್ರೈಮ್ ಥ್ರಿಲ್ಲರ್ಗಳು ಬಂದಿರೋದು ತುಂಬಾ ಕಮ್ಮಿ, ಅದರಲ್ಲೂ ರಾ ಕ್ರೈಮ್ ಥ್ರಿಲ್ಲರ್ಗಳಂತೂ ತೀರಾನೆ ಕಮ್ಮಿ. ಈಗ ಅಂಥದ್ದೊಂದು ಅಥೆಂಟಿಕ್ ಕ್ರೈಮ್ ಥ್ರಿಲ್ಲರ್ ಒಂದರ ಟೀಸರು ರಿಲೀಸ್ ಆಗಿದೆ, ಅದೇ ರವಿ ನಾಗದ ದಿನ್ನಿಯವರ ರೂಮ್ ಬಾಯ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ರೂಮ್ ಬಾಯ್ ಸಿನಿಮಾದ ಟೀಸರ್ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಈ ಕಂಟೆಂಟ್ ಅನ್ನ ಬರೆದಿರೋದು ವಿನೋದ್ ಎನ್ ಕುಮಾರ್. ಪ್ಲಾಟ್, ಇದೊಂದು ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಅನ್ನೋದು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಟೀಸರ್ ಸ್ಟಾರ್ಟಿಂಗಲ್ಲಿ ಬಿಗ್ಗೆಸ್ಟ್ ಕ್ರೈಮ್ ಸ್ಟಾರ್ಟ್ ಆನ್ CCTV ಅಂತ ಬರುತ್ತೆ. ಹೀರೋ ಬಂದು ಒಂದು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ನೈಟಲ್ಲಿ ಆ ಬಾರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಬಂದಂತಹ ಒಂದಷ್ಟು ಯೂತ್ಗಳನ್ನು, ಆ ರೆಸ್ಟೋರೆಂಟ್ ಕಸ್ಟಮರ್ಗಳನ್ನು, ಹಾಗೆ ಒಂದಷ್ಟು ರೋಡಲ್ಲಿ ಓಡಾಡುವಂತಹ ರ್ಯಾಂಡಮ್ ವ್ಯಕ್ತಿಗಳನ್ನು ರೂಮ್ ಬಾಯ್ ನಟೋರಿಯಸ್ ಆಗಿ ಕೊಲ್ತಾನೆ. ಆಮೇಲೆ ಟೀಸರಲ್ಲಿ ಮತ್ತೊಂದು ಫೆಮಿನೈನ್ ಫೀಚರ್ಸ್ ಇರುವಂತಹ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಈ ಎರಡೂ ಕ್ಯಾರೆಕ್ಟರ್ಗಳ ಕತೆ ಏನು, ಹೀರೋ ಯಾಕೆ ಮಸಕರ್ ಮಾಡ್ತಾನೆ, ಅದರಿಂದ ಈ ಕೆಟ್ಟ ಸಮಾಜದ ವಿರುದ್ಧ ಸೇಡ್ ತೀರಿಸ್ಕೊಳ್ಳುವಂತಹ ಉದ್ದೇಶ ಏನಾದರೂ ಇತ್ತ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಕ್ಯಾಸ್ಟಿಂಗ್, ಲಿಖಿತ್ ಸೂರ್ಯ, ಯಶ್ ಶೆಟ್ಟಿ, ಅಶ್ವಿನ್ ಹಾಸನ್, ರಕ್ಷಾ, ರಘು ಶಿವಮೊಗ್ಗ, ಪದ್ಮಿನಿ, ರಜನಿ, ಯಶ, ಪ್ರಜ್ಞಾ, ಚಂದನಾ ಶೆಟ್ಟಿ ಇನ್ನು ಮುಂತಾದವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಕ್ಯಾಸ್ಟಿಂಗ್ ನಲ್ಲಿರುವಂತಹ ಬಹುತೇಕ ಆರ್ಟಿಸ್ಟ್ಗಳು ಹೊಸಬ್ರೆ. ಅನಾಲಿಸಿಸ್, ರೂಮ್ ಬಾಯ್ ರವಿ ನಾಗದಿನ್ನಿಯವರ ಮೊದಲ ನಿರ್ದೇಶನದ ಸಿನಿಮಾ. ಈ ಸಿನಿಮಾದ ಟೀಸರ್ ನೋಡಿದಾಗ ಖುಷಿಯಾಗಿದ್ದಕ್ಕೆ ಒಂದಷ್ಟು ರೀಸನ್ಸ್ಗಳಿದೆ. ಈ ಸಿನಿಮಾದ ಸ್ಟೋರಿ ಲೈನ್ ಮತ್ತು ಅದನ್ನು ಪ್ರೆಸೆಂಟ್ ಮಾಡಿರುವಂತಹ ರೀತಿ ಸೂಪರ್ಬ್. ಸ್ಟೋರಿ ಲೈನ್ ಹೊಸ ಥರ ಇದ್ದು ಕ್ಯೂರಿಯಾಸಿಟಿ ಹುಟ್ಟಿಸೋ ಆಗಿದೆ. ಇನ್ನು ಪ್ರೆಸೆಂಟೇಷನ್ ಅಂತೂ ರಾ ಅಂಡ್ ರಸ್ಟಿಕ್ ಆಗಿದೆ. ಲಿಖಿತ್ ಸೂರ್ಯ ಅವರ ಪರ್ಫಾರ್ಮೆನ್ಸ್ ಅಂತೂ ಸೈಕ್ ಅಂತ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸಲ್ಲಿ ಒಂದು ಫೋರ್ಸ್ ಇದೆ, ಇಂಟೆನ್ಸಿಟಿ ಇದೆ. ಅವರೊಬ್ಬರೇ ಅಲ್ಲ, ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೊಬ್ಬ ಟ್ರಾನ್ಸ್ಜೆಂಡರ್ ಪಾತ್ರ ಕೂಡ ಒಂಥರ ಸೈಕ್ ಆಗಿದೆ. ಸಿನಿಮಾದ ನಾಯಕ ಲಿಖಿತ್ ಸೂರ್ಯ ಅವರು ಆಕ್ಟಿಂಗ್ ಮಾಡೋದ್ರ ಜೊತೆಗೆ ರವಿಯವರ ಜೊತೆಗೆ ಸ್ಕ್ರೀನ್ ಪ್ಲೇನಲ್ಲಿ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇನ್ನು ವಿಜುಯಲ್ಸ್, ಕಥೆಯ ಪೇಸ್ಗೆ ತಕ್ಕ ಆಗಿದೆ. ಡಾರ್ಕ್ ಥೀಮ್ನ ಟೀಸರ್ ಉದ್ದಕ್ಕೂ ಮೇಂಟೈನ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ಲೈಟಿಂಗ್ ಮತ್ತು ಕಲರ್ ಪ್ಯಾಲೆಟ್ಸ್ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಕೊಡೋ ಥರ ಇದೆ. ಇದೇ ಥರ ರಾರಿಸ್ಟಿಕ್ ಸಿನಿಮಾಗೆ ಅದೇ ಥರ ಸೈಕ್ ಆಗಿ ಡಾರ್ಕ್ ಆಗಿ BGM ಮಾಡಿದ್ದಾರೆ ರೊನಾಲ್ಡಾ ಬಕೇಶ್. ಲಿಖಿತ್ ಸೂರ್ಯ ಅವರು ಆಕ್ಟಿಂಗ್, ಸ್ಕ್ರೀನ್ ಪ್ಲೇ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೌದು. ಈ ಸಿನಿಮಾದ ಟೀಸರ್ ನೋಡಿದಾಗ ನನಗೆ ಮಾರ್ಟಿನ್ ಸ್ಕಾರ್ಸೆಸ್ ಟ್ಯಾಕ್ಸಿ ಡ್ರೈವರ್ ಸಿನಿಮಾ ನೆನಪಾಯಿತು. ಈ ಸಿನಿಮಾದ ಕತೆಗೆ ಟ್ಯಾಕ್ಸಿ ಡ್ರೈವರ್ ಏನಾದರೂ ಇನ್ಸ್ಪೈರ್ ಮಾಡಿದ್ಯಾ ಅನ್ನೋದನ್ನು ಸಿನಿಮಾ ರಿಲೀಸ್ ಆದಾಗ ನೋಡಬೇಕು. ಆಮೇಲೆ ಟೀಸರ್ನಲ್ಲಿ ಬರುವಂತಹ ಒಂದಷ್ಟು ಶಾರ್ಟ್ಸು ತುಂಬ ಇಷ್ಟ ಆಯಿತು. ಆ ಒಂದು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ನ ಬಾಡಿ ಲ್ಯಾಂಗ್ವೇಜು, ಮ್ಯಾನರಿಸಮ್ಸು ಹಾಗೂ ಟೀಸರ್ನ ಕೊನೆಯಲ್ಲಿ ಬರುವಂತಹ ಕೊಲ್ಲೋ ಶಾರ್ಟ್ ಅಂತೂ ಸೈಕ್ ಆಗಿದೆ. ಇದೊಂದು ಔಟ್ ಅಂಡ್ ಔಟ್ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಸ್ವಲ್ಪ ನೊಟೋರಿಯಸ್ನೆಸ್ನ ರಿಯಲಿಸ್ಟಿಕ್ ಆಗಿ ತೋರಿಸಿರೋದ್ರಿಂದ ಕೆಲವು ವರ್ಗದ ಆಡಿಯನ್ಸ್ಗೆ ಹಿಡಿಸದೇ ಇರ್ಬೋದು ಕೂಡ. ಅದು ಬಿಟ್ಟರೆ ಒಂದು ಒಳ್ಳೆ ಸಿನಿಮಾ ಆಗೋ ಚಾನ್ಸು ರೂಮ್ ಬಾಯ್ಗೆ ಇದೆ ಅಂತ ಆರಾಮಾಗಿ ಹೇಳ್ಬೋದು. ಒಟ್ಟಾರೆ ಹೊಸಬರ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಂಟೆಂಟನ್ನು ಮುಗಿಸ್ತಾ ಇದ್ದೀವಿ. ಸೈನಿಂಗ್ ಆಫ್, ಮನು.